ಪ್ರಶ್ನಿಸಿದ ಒಬ್ಬ ಮಾತೃಭಾಷೆ ಮಲಯಾಳಿ ಆದರೂ ಕೂಡ ಮಲಯಾಳ ಮಾತ್ರ ಕೂಡ ಕನ್ನಡದ ಬಗ್ಗೆ ಇಷ್ಟೊಂದು ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡು ಮಲಯಾಳವನ್ನು ಒಂದು ಮಹಾಕವಿ ನಮ್ಮ ಕುರುಪು ಅವರ ಪದ್ಯಗಳನ್ನು ಕನ್ನಡಕ್ಕೆ ಅನುವಾದಿಸಿ ಕನ್ನಡದ ಮಕ್ಕಳಿಗೆ ಅಲ್ಲಿನ ಜ್ಞಾನ ಸಿಗಬೇಕು, ಅಲ್ಲಿನ ವಿಚಾರ ಇಲ್ಲಿಯೂ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ತರ್ಜುಮೆ ಮಾಡಿ ಇವತ್ತಿಂತ ಒಂದು ಚಂದದ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತ ಸುಷ್ಮಾ ಶಂಕರ್ ಅವರಿಗೆ ಅಭಿನಂದನೆಗಳು. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕನ್ನಡದ ಕರಾವಳಿ ಕವಿ ಬಹಳ ವಿಚಾರವಂತರು ಡಾಕ್ಟರ್ ನಾಥ್ ದಾಮೋದರ ಶೆಟ್ಟರು, ಅವರು ಒಂದು ರೀತಿ ಆ ಕರಾವಳಿಯನ್ನ ಬೆಂಗಳೂರು ಭಾಗದಲ್ಲೂ ಕೂಡ ಕರಾವಳಿಯ ಕಂಪನ್ನ ಸಮುದ್ರದ ಅಲೆಯ ಆ ಒಂದು ಬ್ರೀಸ್ ಅಂತೀವಲ್ಲ ಒಂದು ಹವೆಯನ್ನ ಬೆಂಗಳೂರಲ್ಲೂ ಕೂಡ ಹಂಚ್ತಾ ಇರುವಂತ ಕವಿಯವರು. ಬಹಳ ಖುಷಿ ಆಗುತ್ತೆ ಅವರ ಜೊತೆ ವೇದಿಕೆಯನ್ನು ಹಂಚ್ಕೊತಿರೋದು. ಹಾಗೆ ಡಾಕ್ಟರ್ ಸಂತೋಷ್ ಹಾನಗಲ್ ನನ್ನ ಆತ್ಮೀಯ ಮಿತ್ರರು, ಬಹಳಷ್ಟು ಒಡನಾಡಿಗಳು ನನ್ನ ಜೊತೆ, ನಾನು ಅವ್ರ ಜೊತೆ ಅವರು ನನ್ನ ಜೊತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಮುಖ್ಯ ಸ್ಥಾನದಲ್ಲಿ ಇರುವಂಥವರು, ಹಿಂದೆ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇದ್ದವರು. ಅವರ ವಯಸ್ಸು ನನ್ನ ವಯಸ್ಸು ತೀರಾ ಹೆಚ್ಚು ಕಡಿಮೆ ಒಂದೇ ಇರ್ಬೋದು, ಆದರೆ ಅವರ ಸಾಧನೆ ಬಹಳ ದೊಡ್ಡದು. ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ಳೋಕೆ ಕೂಡ ನನಗೆ ಬಹಳ ಖುಷಿ ಆಗುತ್ತೆ. ಹಾಗೆ ಪಕ್ಕದ ತ್ರಿವೇಂದ್ರಮ್ನಿಂದ ಇಲ್ಲಿಯ ತನಕ ಬಂದು ತಮ್ಮ ಧ್ವನಿ ಮಾಧುರ್ಯವನ್ನು ಹಂಚ್ತಾ ಇರುವಂತ ಅಪರ್ಣಾ ರಾಜೀವರು, ಅವ್ರಿಗೂ ಕೂಡ ಅವರ ಧ್ವನಿ ಕೇಳಿಲ್ಲ ನಾನು ಕೇಳಬೇಕು. ನಮ್ಗೂ ಬರೋ ಮನೆ ಅವ್ರು ನನ್ಗೆ ಬರೋ ಮಲಯಾಳ ಟ್ರೈ ಮಾಡ್ತೀನಿ. ನಾ ನಿಂಗಳ ಪಾಠ ಕೇಕು ಹಾಗೆ. ಇಷ್ಟು ಭಾನುವಾರದ ರಜೆ ದಿವಸದಲ್ಲಿ ಬೆಳಗ್ಗೆನೆ ಏನಯ್ಯ ಇದು ರಗಳೆ ಅಂತ ಅಂದುಕೊಳ್ಳದೆ ಬಹಳ ಸುಷ್ಮಾ ಶಂಕರ್ ಅವರ ಮೇಲಿನ ಪ್ರೀತಿಯಿಂದ ಮತ್ತು ಕನ್ನಡದ ಮೇಲಿನ ಪ್ರೀತಿಯಿಂದ ಬಂದಿರುವ ಎಲ್ಲ ಕನ್ನಡದ ಮನಸ್ಸುಗಳಿಗೆ ವಿಶೇಷವಾದ ನಮಸ್ಕಾರ. ಮತ್ತು ಇವತ್ತು ಬಾಲ ಸಾಹಿತಿ ಪ್ರಶಸ್ತಿ ಪ್ರದಾನ ಮಾಡ್ತಿದ್ದಾರೆ. ಎಷ್ಟು ಜನ ಮೇಡಮ್ ಒಬ್ಬರಿಗೆ? ಓಕೆ, ಆ ಬಾಲ ಸಾಹಿತಿಗೆ ನನ್ನ ಅಭಿನಂದನೆಗಳು. ಮುಂದೆ ಹಾಗೆ ಹಾಗೆ ನನಗೆ ಕುತ್ಕೋ ಕುತ್ಕೋ ಇಲ್ಲೇ ಕುತ್ಕೋ ಕುತ್ಕೋ ಮಾತಾಡ್ತೇವೆ. ಹಾಗೆ ನನಗೆ ಬರ್ತಾ ಒಂದು ಸಣ್ಣ ಅಡ್ರೆಸ್ ಮಿಸ್ ಆಯ್ತು ಅಂದ್ರೆ ಇಲ್ಲಿ ಒಂಚೂರು ರೋಡು ಕನ್ಫ್ಯೂಸ್ ಆಗಿ ಮುಂಚೆನೆ ಬರಕ್ಕೆ ತಿರುಗಿಬಿಟ್ಟೆ. ತಿರುಗಿ ಅಲ್ಲಿ ಸುತ್ತ ಹೋಗ್ತೀನಿ, ಯಾರಾದ್ರೂ ಕೇಳ್ಬೇಕಲ್ಲ ಇಲ್ಲಿ ಸೆಂಟ್ ಜೋಸೆಫ್ ಕಾನ್ವೆಂಟ್ ಎಲ್ಲಿದೆ ಅಂತ. ಅಂದ್ರೆ ಒಂದು ಕನ್ನಡದ ಮುಖ ಕಾಣಲಿಲ್ಲ ನನಗೆ, ಕಂಡದ್ದು ಯಾವುದೋ ನಾರ್ತ್ ಇಂಡಿಯನ್ ಮುಖ. ಅವ್ರಿಗೆ ಕೇಳಿದೆ ಸೇಂಟ್ ಜೋಸೆಫ್ ಕಾನ್ವೆಂಟ್ ಇದರದೇ ಅಂತ. ಅವರು ಇದರ ಜಾಕೆ ಇದರ ದೋ ಸ್ಕೂಲ್ ಹೇ ಪತಾ ನೈ ದೇಖೋ ಅಂತ. ಅಲ್ಲಿನ ಕಾರ್ ಡ್ರೈವರ್ ಅಂತ ಕಾಣುತ್ತೆ ಒಂದು ಅಪಾರ್ಟ್ಮೆಂಟ್ನ ಕಾರ್ ಡ್ರೈವರ್ ನನ್ನ ನೋಡಿ ಹೊರಗಡೆ ಓಡ್ ಬಂದು ನಮಸ್ಕಾರ ಮಾಡಿ ಸರ್ ಇಲ್ಲಿದೆ ಸರ್ ಅಂತ ಹೇಳಿ ಅಡ್ರೆಸ್ ಹೇಳ್ಕೊಳ್ತು. ಇದೆಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಯಾಕೆ ಈ ಸಂಗತಿನ ಹೇಳಬೇಕಾಗಿ ಬಂತು ಅಂದ್ರೆ, ಕನ್ನಡ ನೆಲದಲ್ಲಿ ಕನ್ನಡಿಗರೇ ಪರಕೀಯರಾಗಿರುವಂತ ಒಂದು ನೆಲೆಗಟ್ಟಿನಲ್ಲಿ ನೆಲೆಯಲ್ಲಿ ಈ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದರಲ್ಲೂ ಈ ಬೆಳೆಯುತ್ತಿರುವ ಈ ಭಾಗ ವಿಶೇಷವಾಗಿ ಇದಾಗ್ಬೋದು ಈ ಮಾರುತಳ್ಳಿ ಲಿಂಗರಾಜಪುರ ಟೋಟಲ್ ಸುತ್ತಮುತ್ತಲಿನ ಭಾಗ ಪರಭಾಷಿಕರು ಹೆಚ್ಚು ಇರುವಂತಹ ಜಾಗ ಬೆಂಗಳೂರು ನಗರ. ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಬೆಂಗಳೂರು ನಗರ ಎಲ್ಲ ಭಾಷಿಕರನ್ನ ಸೆಳೆಯುತ್ತಿರುವ, ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಅವರಿಗೆ ಪ್ರೀತಿಯಿಂದ ತುತ್ತು ತಿನ್ನಿಸ್ತಾ ಇರುವ ತಾಯಿ ಕರ್ನಾಟಕ.
ಈ ಸಮಯದಲ್ಲಿ ನಾವು ಪರಭಾಷಿಕರಿಗೆ ಕೇಳ್ಕೋಬಹುದಾದ್ದು ಏನು ಅಂತಂದ್ರೆ, ಯಾರಿಗೂ ಒತ್ತಾಯ ಇಲ್ಲ, ಒತ್ತಡ ಇಲ್ಲ. ನೀವಿಲ್ಲಿರುವುದರಿಂದ ಇವರು ನನಗೆ ಸುಷ್ಮಾ ಮೇಡಮ್ ಅವರು ಅವ್ರ ಕನ್ನಡದಲ್ಲಿ ಮಲಯಾಳಂನ ಆಕ್ಸೆಂಟ್ ಇದೆ, ಅವ್ರು ಮಾತಾಡುವಾಗ ಸಣ್ಣ ಆ ಮಲಯಾಳದ ಗಾಳಿ ಬೀಸುತ್ತೆ. ಅದು ನನಗೆ ಖುಷಿನೇ, ಯಾಕೆಂದ್ರೆ ಅವರು ಕನ್ನಡದಲ್ಲಿ ಒಂದು ಪತ್ರಿಕೆ ತರ್ತಾ, ಕನ್ನಡದ ಕೆಲಸ ಮಾಡ್ತಾ, ಕನ್ನಡದಲ್ಲಿ ಮಾತಾಡ್ತಾ. ಇದು ಈ ಥರದ ಇಂಥವರ ಸಂತತಿ ದೊಡ್ಡದಾಗಬೇಕು, ಹೆಚ್ಚಾಗಬೇಕು. ವಿಶೇಷವಾಗಿ ಈ ಭಾಗದಲ್ಲಿರುವ ಯಾವುದೇ ಭಾಷಿಕರಾಗಲಿ ಕನ್ನಡವನ್ನ ಕಲಿಯುವುದು ಬಹಳ ಮುಖ್ಯ ಆಗುತ್ತೆ. ಕಲಿಯುವ ದೃಷ್ಟಿಯಲ್ಲಾದರೂ, ನನಗೆ ಇನ್ನೊಂದು ಭಾಷೆ ಬರುತ್ತೆ ಅನ್ನುವ ದೃಷ್ಟಿಯಲ್ಲಾದರೂ ನಾವು ಇನ್ನೊಂದು ಭಾಷೆಯನ್ನ ಕಲಿಬೇಕು, ಕನ್ನಡವನ್ನು ಕಲಿಬೇಕು. ಬಹಳ ಮುಖ್ಯವಾಗಿ ನನಗೆ ನಾಲ್ಕೈದು ಭಾಷೆ ಬರುತ್ತೆ. ತಮಿಳು ಬರುತ್ತೆ, ತೆಲುಗು ಬರುತ್ತೆ, ಹಿಂದಿ ಬರುತ್ತೆ. ಈ ಬರುತ್ತೆ ಅನ್ನೋದು ಹೆಮ್ಮೆ. ಅಂದ್ರೆ ನಾನೊಂದು ಕಲ್ತಿದ್ದೀನಿ ಒಂದು ವಿಷಯವನ್ನ, ನನ್ನದಲ್ಲದ ಭಾಷೆಯನ್ನ ನಾನು ಕಲ್ತಿದ್ದೀನಿ, ಅದು ನನ್ಗೆ ಖುಷಿ. ಅದರಲ್ಲೇ ನಾನು ಇಲ್ಲಿ ಮಾತಾಡ್ಬೇಕಂತೇನಿಲ್ಲ. ತಮಿಳ್ನಾಡು ಬಂದ್ರೆ ತಮಿಳಿನಲ್ಲೇ ಮಾತಾಡ್ತೀನಿ ನಾನು, ಕೇರಳಕ್ಕೆ ಹೋದ್ರೆ ಮಲಯಾಳದಲ್ಲೇ ಪ್ರಯತ್ನ ಪಡ್ತೀನಿ. ನಂಗೆ ಬರುವ ಅರುಕು ಮುರುಕು ಆ ತಮಿಳು ಮತ್ತು ಮಲಯಾಳಂ ಕೇಳಿದ್ರು ಪದಗಳು ಅವುಗಳನ್ನ ಇಟ್ಕೊಂಡು, ಅಂದ್ರೆ ನಾವು ಎಲ್ಲಿ ಹೋಗ್ತೀವೋ, ಎಲ್ಲಿ ಉಳ್ಕೋತೀವೋ, ಎಲ್ಲಿ ಬದುಕನ್ನು ಕಟ್ಕೊಂಡು ಹೋಗಿದ್ದಾರಲ್ಲ, ಇಲ್ಲೇ ಬಂದು ಜೀವನ ಮಾಡುವಂಥವ್ರು, ಅವರು ಕಡ್ಡಾಯವಾಗಿ ಕನ್ನಡ ಕಲಿಯಬೇಕು. ಕನ್ನಡ ಯಾರನ್ನು ಒತ್ತಾಯ ಮಾಡುವ ಭಾಷೆ ಅಲ್ಲ, ಅದು ಹೃದಯದ ಭಾಷೆ, ಸಂವಾದದ ಭಾಷೆ. ಅದೊಂದು ಹೃದಯದಿಂದ ಹೃದಯಕ್ಕೆ ಸಂವಾದ ಮಾಡುವಂತಹ ಭಾಷೆ. ಇಲ್ಲಿ ಯಾರು ಪರಭಾಷಿಕರಿದ್ರೆ ಪ್ರೀತಿಯಿಂದ ತಮ್ಮಲ್ಲಿ ಅರಿಕೆ ಮಾಡ್ಕೋತೇನೆ, ಕನ್ನಡವನ್ನು ಕಲಿಯಿರಿ. ನೀವು ಬರೆದು ಕನ್ನಡದಲ್ಲಿ ಜ್ಞಾನಪೀಠ ತಗೋಬೇಕಂತೇನಿಲ್ಲ, ಪಕ್ಕದಲ್ಲಿ ನೀವಿಲ್ಲಿಂದ ಸ್ವಲ್ಪ ಚಾಮರಾಜಪೇಟೆಗೋ, ಕೆಂಗೇರಿ ಕಡೆಗೋ, ವಿಜಯನಗರ ಬಸವೇಶ್ವರ ನಗರ ಕಡೆಗೋ ಬಂದ್ರೆ ನೀವು ಕನ್ನಡ ಮಾತಾಡುವಂತವರಾಗಬೇಕು. ನೀವು ನಿಮ್ಮದೇ ನೆಲ ಇದು, ನಿಮ್ಮದೇ ಊರಿದು. ನೀವು ಇಲ್ಲಿ ಹುಟ್ಟಿಲ್ಲದೆ ಇರ್ಬೋದು, ಆದ್ರೆ ನೀವು ಇಲ್ಲಿ ಊಟ ಮಾಡ್ತಾ ಇದ್ದೀರಿ, ಇಲ್ಲೇ ಬದುಕಿದ್ರಿ, ನಿಮ್ಮ ಮಕ್ಕಳಿಗೆ ಬದುಕು ಕಟ್ಕೊಡ್ತಾ ಇದ್ದೀರಿ, ಇದು ನಿಮ್ಮ ಊರು, ನೀವು ಕನ್ನಡವನ್ನ ಕಲಿಯಿರಿ, ಕನ್ನಡವನ್ನು ಪ್ರೀತಿಸಿ ಅಂತ ಹೇಳ್ತಾ ಇವತ್ತು ನನಗೆ ಬರ್ತಾ ಕನ್ನಡದ ಈ ಬಾವುಟ ಹಾಕಿರೋದು, ಬಲೂನರು ಕನ್ನಡವನ್ನ ರಾರಾಜಿಸ್ತಾ ಇರೋದು, ಅವರ ಕನ್ನಡ ಭಾಷೆ ಮತ್ತು ಕನ್ನಡದ ಮೇಲಿನ ಪ್ರೀತಿ, ಇವೆಲ್ಲವೂ ನನ್ಗೆ ಬಹಳ ಖುಷಿ ಆಯಿತು. ಮತ್ತೊಮ್ಮೆ ಅವರಿಗೆ ಶುಭವಾಗಲಿ. ಈ ತೊದಲ್ನುಡಿಯ ಕಾರ್ಯಕ್ರಮದಲ್ಲಿ ನನ್ನ ತೊದಲ್ನುಡಿಯನ್ನು ಕೇಳಲಿಕ್ಕೆ ಬಂದಿರೋ ತಮ್ಮೆಲ್ಲರಿಗೂ, ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸುಷ್ಮಾ ಶಂಕರ್ ಅವರಿಗೂ ಎಲ್ರಿಗೂ ವಂದಿಸ್ತೇನೆ. ನಮಸ್ಕಾರ, ಥ್ಯಾಂಕ್ ಯು.